ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ನಮ್ಮ ಭಾರತೀಯರಿಗೂ ಹಾಗೂ ಈ ಬ್ರಿಟಿಷರಿಗೂ ಸ್ವಲ್ಪ ಘರ್ಷಣೆ ನಡೆದಾಗ ನಮ್ಮ ಭಾರತೀಯರು ಅವರನ್ನ ಹೀಯಾಳಿಸಿ ಹೇಳುವ ಒಂದು ಮಾತಿದೆ, ಚುಪ್ಕರ್ ಲುಟೆರೆ ಪಹಲೆ ಹಮಾರಾ ಕೊಹಿನೂರ್ ವಾಪಸ್ ಕರ್. ಯೆಸ್, ಕೊಹಿನೂರ್ ಪ್ರಪಂಚದ ಅತ್ಯಮೂಲ್ಯ ವಜ್ರಗಳಲ್ಲಿ ಒಂದಾದ ಇದು ಈಗ ಇರುವುದು ಬ್ರಿಟಿಷ್ ಕ್ರೌನ್ ಜುವೆಲ್ಸ್ ನಲ್ಲಿ, ಅಂದ್ರೆ ಬ್ರಿಟನ್ನಿನ ರಾಣಿ ಧರಿಸುವ ತನ್ನ ಕಿರೀಟದ ಮಣಿಗಳಲ್ಲಿ ಇದು ಒಂದು. ಹೆಮ್ಮೆಯ ಸಂಗತಿ ಅಂದ್ರೆ ಇದು ಭಾರತದ ವಜ್ರ. ಅದು ಇಲ್ಲಿಂದ ಅಲ್ಲಿ ಹೇಗೋಯ್ತು ಎಂದು ಯಾರು ಕೇಳೋದಿಲ್ಲ, ಯಾಕಂದ್ರೆ ಬ್ರಿಟಿಷರು ಭಾರತದಿಂದ ಲೂಟಿ ಮಾಡಿ ತಗೊಂಡು ಹೋದ ವಸ್ತುಗಳಲ್ಲಿ ಇದು ಒಂದು ಎಂದು ಹೆಚ್ಚಾಗಿ ಎಲ್ಲ ಭಾರತೀಯರಿಗೆ ಗೊತ್ತಿರುವ ವಿಚಾರ. 1947 ಬಳಿಕ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಸರ್ಕಾರ ಈ ಕೊಹಿನೂರ್ ವಜ್ರವನ್ನ ಹಿಂತಿರುಗಿಸುವಂತೆ ಬ್ರಿಟಿಷ್ ಸರ್ಕಾರವನ್ನ ಕೇಳುತ್ತೆ. ಆದ್ರೆ ಬ್ರಿಟಿಷ್ ಸರ್ಕಾರ ಈ ಮನವಿಯನ್ನು ತಿರಸ್ಕರಿಸಿ ನೀವು ಸ್ವಲ್ಪ ಇತಿಹಾಸವನ್ನ ಓದ್ಕೊಂಡು ಬನ್ನಿ ಅಂತ ವಾಪಸ್ ಕಳಿಸುತ್ತೆ. ಇತಿಹಾಸದ ಪುಟಗಳನ್ನು ಹುಡುಕಿ ನೋಡಿದಾಗ ಕೆಲವು ಮಾಹಿತಿಗಳು ಹೊರಬೀಳುತ್ತೆ. ಇದನ್ನ ತಿಳಿದು ನಮ್ಮ ಪಕ್ಕದ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶದ ಸರ್ಕಾರಗಳು ಈ ವಜ್ರ ತಮ್ಮ ಮಡಿಲಿಗೆ ಸೇರಬೇಕೆಂಬ ವಾದವನ್ನ ಬ್ರಿಟಿಷರ ಮುಂದಿಡುತ್ತೆ. ಹಾಗಾದ್ರೆ ಬ್ರಿಟಿಷರು ಈ ವಜ್ರವನ್ನ ಹಿಂತಿರುಗಿಸಲು ನಿರಾಕರಿಸುತ್ತಿರೋದು ಯಾಕೆ, ಇತಿಹಾಸದಲ್ಲಿ ಇದರ ಬಗ್ಗೆ ಬರೆದಿರೋದೇನು, ಮತ್ತು ಈ ಪಾಕಿಸ್ತಾನಕ್ಕೂ ಅಫ್ಘಾನಿಸ್ತಾನಕ್ಕೂ ಮತ್ತು ಈ ವಜ್ರಕ್ಕೂ ಏನು ಸಂಬಂಧ, ಈ ಎಲ್ಲ ವಿಷಯಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಇತಿಹಾಸವನ್ನ ಹುಡುಕಿದಾಗ ಗೊತ್ತಾಗಿದ್ದೇನೆಂದ್ರೆ 1849 ಲಾಹೋರ್ ಒಪ್ಪಂದ ನಡೆದಿತ್ತು. ಆ ಒಪ್ಪಂದದ ನಂತರ ಪಂಜಾಬ್ನ ಮಹಾರಾಜ ತಮ್ಮ ರಾಜ್ಯವನ್ನ ಬ್ರಿಟಿಷರ ಆಳ್ವಿಕೆಗೆ ಒಪ್ಪಿಸ್ತಾರೆ. ಆ ಒಪ್ಪಂದದಲ್ಲಿ ಈ ಕೊಹಿನೂರ್ ವಜ್ರದ ಬಗ್ಗೆನೂ ಬರೆದಿದೆ. ಇದನ್ನ ಪಂಜಾಬ್ನ ಅಂದಿನ ಮಹಾರಾಜ ದುಲೀಪ್ ಸಿಂಗ್ ತಾವಾಗಿಯೇ ಬ್ರಿಟಿಷರಿಗೆ ಒಪ್ಪಿಸ್ತಾರೆ. ಬ್ರಿಟಿಷರು ಹೇಳುವುದೇನೆಂದ್ರೆ ಇದು ತಮಗೆ ಪಂಜಾಬ್ ಮಹಾರಾಜರಿಂದ ಉಡುಗೊರೆಯಾಗಿ ಸಿಕ್ಕಿದ್ದೆಂದು. ಆದ್ರೆ ಉಡುಗೊರೆ ಕೊಡುವಾಗ ಈ ತರಹ ಒಪ್ಪಂದ ಮಾಡಿ ಸಹಿ ಹಾಕುವ ಅಗತ್ಯವಿತ್ತ? ಈಗ ನಿಮ್ಗೆ ಯಾರಾದ್ರೂ ಗಿಫ್ಟ್ ಕೊಟ್ರೆ ಅವರಿಂದ ನೀವು ಬಾಂಡ್ ಪೇಪರ್ಗೆ ಸಿಗ್ನೇಚರ್ ಹಾಕಿಸ್ತೀರಾ? ಹಾಗಾದ್ರೆ ಇಲ್ಲಿ ಏನೋ ಒಂದು ಅಂಶ ಅಡಗಿದೆ ಎಂದಾಯ್ತು. ಇತಿಹಾಸವನ್ನ ಇನ್ನಷ್ಟು ಸ್ವಲ್ಪ ಹುಡುಕಿ ನೋಡಿದಾಗ ಗೊತ್ತಾಗಿದ್ದೇನೆಂದ್ರೆ ಕೊಹಿನೂರ್ ವಜ್ರವನ್ನ ಇಟ್ಕೊಳ್ಳುವುದೆಂದ್ರೆ ಭಾರತೀಯ ರಾಜರಿಗೆ ಒಂದು ಹಿರಿಮೆಯಾಗಿತ್ತು. ಆ ವಜ್ರ ಭಾರತದ ಘನತೆಯ ವಜ್ರ ಎಂದೇ ಕರೆಸಲ್ಪಡುತ್ತಿತ್ತು. ಹಾಗಾಗಿ ಇದರ ಒಡೆತನಕ್ಕಾಗಿ ಹಲವು ಯುದ್ಧ, ಸಾವು ನೋವು ಹಾಗೂ ರಕ್ತಪಾತಗಳು ಸಂಭವಿಸಿದ್ದವು. ಭಾರತದ ಈ ಗರಿಮೆಯ ವಜ್ರವನ್ನ ಬ್ರಿಟಿಷರು ತಮ್ಮ ಮಡಿಲಿಗೆ ಸೇರಿಸಬೇಕೆಂಬ ಆಕಾಂಕ್ಷೆಯನ್ನು ಬೆಳೆಸಿಕೊಂಡಿದ್ದು ಸುಳ್ಳಲ್ಲ. ಮೊದಲು ಈ ವಜ್ರ ಮೊಘಲರ ಬಳಿ. ಮೊಘಲರು ಸ್ವಲ್ಪ ದುರ್ಬಲರಾದಾಗ ಪರ್ಷಿಯದ ಸಾಮ್ರಾಟನಾದ ನಾದಿರ್ ಶಾ ದೆಹಲಿ ಮೇಲೆ ದಾಳಿ ಮಾಡಿ ಮೊಘಲರ ಬಳಿ ಇದ್ದ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ಅಫ್ಘಾನಿಸ್ತಾನಕ್ಕೆ ತಗೊಂಡೋಗ್ತಾನೆ. ಅದರಲ್ಲಿ ಈ ಕೊಹಿನೂರ್ ವಜ್ರನು ಒಂದಾಗಿರುತ್ತೆ. ಹಾಗೆ ಅಫ್ಘಾನಿಸ್ತಾನಕ್ಕೆ ತಲುಪಿದ ಈ ವಜ್ರ ಸುಮಾರು 70 ವರ್ಷಗಳ ಕಾಲ ಅಲ್ಲೇ ಇರುತ್ತೆ. ಆ ಸಮಯದಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಸಿಖ್ಖರ ಸಾಮ್ರಾಜ್ಯ ಉದಯವಾಗುತ್ತೆ. ಸಿಖ್ ಸಾಮ್ರಾಜ್ಯದ ದೊರೆಯಾದ ರಂಜಿತ್ ಸಿಂಗ್ ಅಫ್ಘಾನಿಗಳು ವಶಪಡಿಸಿದ ಪಂಜಾಬ್ ಪ್ರಾಂತ್ಯದ ಪ್ರದೇಶಗಳನ್ನು ದಾಳಿ ಮಾಡಿ ಹಿಂಪಡೆಯುತ್ತಾರೆ. ಇದರ ಜೊತೆ ಈ ಕೊಹಿನೂರ್ ವಜ್ರವನ್ನ ಕೂಡ ತಮ್ಮ ರಾಜಧಾನಿ ಲಾಹೋರ್ಗೆ ತರುತ್ತಾರೆ. ಮಹಾರಾಜ ರಂಜಿತ್ ಸಿಂಗ್ ಎಷ್ಟು ಪರಾಕ್ರಮಿ ಆಗಿದ್ದರೆಂದ್ರೆ ಅವರನ್ನ ಶೇರ್ ಎ ಪಂಜಾಬ್ ಅಂತಾನೆ ಕರೆಯಲಾಗುತ್ತಿತ್ತು. ಹೇಗೆ ಟಿಪ್ಪು ಅನ್ನ ಮೈಸೂರಿನ ಹುಲಿ ಅನ್ನುತ್ತಾ ಇದ್ರು, ಹಾಗೆ ರಂಜಿತ್ ಸಿಂಗ್ ನನ್ನ ಪಂಜಾಬ್ನ ಸಿಂಹ ಅಂತ ಕರೀತಾ ಇದ್ರು. ರಂಜಿತ್ ಸಿಂಗ್ ನನ್ನ ಎದುರಾಕೊಳ್ಳೋದು ಬ್ರಿಟಿಷರಿಗೆ ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ. ಮಹಾರಾಜ ರಂಜಿತ್ ಸಿಂಗ್ನ ಸಾವಿನ ನಂತರ ಪಂಜಾಬ್ನಲ್ಲಿದ್ದ ಸಿಖ್ ಸಾಮ್ರಾಜ್ಯ ಸ್ವಲ್ಪ ದುರ್ಬಲವಾಗುತ್ತೆ. ಇದೇ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಬ್ರಿಟಿಷರು ಪಂಜಾಬ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಲು ಮುಂದಾಗ್ತಾರೆ. ಹಾಗೆ 1849 ಮಾಡಿದ ಒಪ್ಪಂದವೇ ಲಾಹೋರ್ ಒಪ್ಪಂದ. ಈ ಒಪ್ಪಂದದಲ್ಲಿ ಮಹಾರಾಜ ದುಲೀಪ್ ಸಿಂಗ್ ತಾವೇ ಬ್ರಿಟಿಷರಿಗೆ ಕೊಹಿನೂರನ್ನು ಒಪ್ಪಿಸಿದ್ದರು ಕೂಡ ಅದು ಬಿಟ್ಟು ಅವರ ಬಳಿ ಬೇರೆ ಯಾವ ಆಯ್ಕೆಗಳು ಇರಲಿಲ್ಲ. ಬ್ರಿಟಿಷರು ಅವರನ್ನ ಅಷ್ಟು ಒತ್ತಡಕ್ಕೆ ಸಿಲುಕಿಸಿದ್ದರು. ಅಷ್ಟಕ್ಕೂ ಈ ಒಪ್ಪಂದ ಮಾಡುವಾಗ ಮತ್ತು ಕೊಹಿನೂರನ್ನು ಬ್ರಿಟಿಷರಿಗೆ ಒಪ್ಪಿಸುವಾಗ ಮಹಾರಾಜ ದುಲೀಪ್ ಸಿಂಗ್ಗೆ ಎಷ್ಟು ವಯಸ್ಸು ಗೊತ್ತಾ? ಬರೇ 9 ವರ್ಷ. ಹಾಗಾಗಿ ಬ್ರಿಟಿಷರು ಕಾಗದದ ಮೇಲೆ ಸಹಿ ಹಾಕಿಸಿ ವಜ್ರ ಪಡೆದುಕೊಂಡಿದ್ದರು, ಅದು ಒತ್ತಡ ಹೇರಿಸಿ ಸಹಿ ಹಾಕಿಸಿದ್ದು ನ್ಯಾಯಬದ್ಧ ರೀತಿಯಲ್ಲಿ ಅಲ್ಲ. ಅದು ಒಂದು ತರನಾದ ಅನ್ಯಾಯವೇ ಅಂತ ಹೇಳ್ತಾ ಇರೋದು ಭಾರತ. ಆದರೆ ಬ್ರಿಟಿಷರು ತುಂಬಾ ಬುದ್ಧಿವಂತರು. ಅವರಿಗೆ ಭಾರತ ಭವಿಷ್ಯದಲ್ಲಿ ಈ ವಜ್ರವನ್ನ ಹಿಂದೆ ಕೇಳುತ್ತೆ ಎಂಬ ಅನುಮಾನ ಮೊದಲೇ ಇತ್ತು. ಹಾಗಾಗಿ ಪೇಪರ್ ಮೇಲೆ ಸಹಿ ಹಾಕಿಸಿ ದಾಖಲೆಯನ್ನ ಇಟ್ಕೊಂಡಿದ್ರು, ಮತ್ತು ಅದನ್ನೇ ಈಗ ಅವರು ತೋರಿಸ್ತಾ ಇರೋದು. ಸರಿ, ಅವರ ಬಳಿನೂ ಒಂದು ಪಾಯಿಂಟ್ ಇದೆ, ಇವರ ಬಳಿನೂ ಒಂದು ಪಾಯಿಂಟ್ ಇದೆ. ಹಾಗಾದ್ರೆ ಇವರಿಬ್ಬರ ನಡುವೆ ಈ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬಂದು ಕಡ್ಡಿ ಅಲ್ಲಾಡಿಸ್ತಿರೋದು ಯಾಕೆ? ಪಾಕಿಸ್ತಾನ ಹೇಳೋ ಪ್ರಕಾರ ಬ್ರಿಟಿಷರ ಕೈಗೆ ಹೋಗೋ ಮುನ್ನ ಕೊಹಿನೂರ್ ಇದ್ದಿದ್ದು ಲಾಹೋರ್ನಲ್ಲಿ, ಅಂದ್ರೆ ಇಂದಿನ ಪಾಕಿಸ್ತಾನದಲ್ಲಿ. ಹಾಗಾಗಿ ಆ ವಜ್ರ ಪಾಕಿಸ್ತಾನದ ಸೊತ್ತು ಎಂಬುದು ಅವರ ವಾದ. ಇನ್ನು ಅಫ್ಘಾನಿಸ್ತಾನ ಹೇಳೋ ಪ್ರಕಾರ ಮಹಾರಾಜ ರಂಜಿತ್ ಸಿಂಗ್ ಕೈಗೆ ಹೋಗೋ ಮೊದಲು ಕೊಹಿನೂರ್ ಇದ್ದಿದ್ದು ಅಫ್ಘಾನಿಸ್ತಾನದಲ್ಲಿ. ಇದನ್ನ ಅವರು ಭಾರತದಿಂದ ಗೆದ್ದು ತಂದಿದ್ದು. ಆದ್ರೆ ರಂಜಿತ್ ಸಿಂಗ್ ಅಫ್ಘಾನಿಗಳ ಮೇಲೆ ಮುತ್ತಿಗೆ ಹಾಕಿದಾಗ ಅಫ್ಘಾನಿ ರಾಜ ಶಾ ಶುಜಾ ದುರಾನಿ ಅವರ ಮಗನನ್ನು ಬಂಧಿಸಿ ಚಿತ್ರ ಹಿಂಸೆ ಕೊಟ್ಟಿದ್ದರಂತೆ. ಅದನ್ನ ನೋಡಲಾಗದೆ ಶಾ ಶುಜಾ ದುರಾನಿ ಕೊಹಿನೂರನ್ನ ರಂಜಿತ್ ಸಿಂಗ್ಗೆ ಒಪ್ಪಿಸಿದ್ದರಂತೆ. ಅಂದ್ರೆ ರಂಜಿತ್ ಸಿಂಗ್ ಕೂಡ ಆ ವಜ್ರವನ್ನ ಅನ್ಯಾಯದ ರೀತಿಯಲ್ಲಿ ಪಡೆದುಕೊಂಡಿದ್ದು ನ್ಯಾಯದಿಂದಲ್ಲ, ಹಾಗಾಗಿ ಇದರ ಅಸಲಿ ವಾರಿಸ್ತಾರ ನಾವು ಎಂಬುದು ಅವರ ವಾದ. ಇವರು ಯಾರ ವಾದ ವಿವಾದಗಳನ್ನು ಲೆಕ್ಕಿಸದೆ ಬ್ರಿಟನ್ ಮಾತ್ರ ಈ ಕೊಹಿನೂರನ್ನು ತಮ್ಮ ಮಡಿಲಲ್ಲಿ ಜೋಪಾನವಾಗಿ ಇಟ್ಕೊಂಡಿದೆ. ಹಾಗಾದ್ರೆ ಭವಿಷ್ಯದಲ್ಲಿ ಎಲ್ಲಾದರೂ ಕೊಹಿನೂರ್ ಭಾರತಕ್ಕೆ ಮರಳುವ ಸಾಧ್ಯತೆ ಇದೆಯಾ? ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೊಹಿನೂರ್ಗೆ ಸಂಬಂಧಿಸಿ ಒಂದು ಕೇಸ್ ಇನ್ನೂ ರನ್ನಿಂಗ್ ಅಲ್ಲಿ ಇದೆ.
2016ರಲ್ಲಂತೂ ಭಾರತ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಈ ಬ್ರಿಟಿಷರು ಕೊಹಿನೂರನ್ನು ಯಾವುದೇ ರೀತಿಯ ಅನ್ಯಾಯದ ರೀತಿಯಲ್ಲಿ ಕೊಂಡು ಹೋಗಿಲ್ಲ, ಲಾಹೋರ್ ಒಪ್ಪಂದದ ಮೇರೆಗೆ ಇದನ್ನು ನ್ಯಾಯವಾಗಿ ಕೊಂಡು ಹೋಗಿದ್ದಾರೆ, ಅದನ್ನು ಅಲ್ಲಿಂದ ಮತ್ತೆ ನ್ಯಾಯಬದ್ಧ ರೀತಿಯಲ್ಲಿ ವಾಪಸ್ ತಗೊಂಡು ಬರುವುದು ತುಂಬಾನೇ ಅಸಾಧ್ಯ ಅಂತ ನೋಡಿದು ಬಿಟ್ಟಿದ್ದಾರೆ. ಆದರೂ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಇನ್ನೂ ಕ್ಲೋಸ್ ಮಾಡಿಲ್ಲ. ಯಾಕಂದ್ರೆ ಈ ಕೇಸನ್ನ ಕ್ಲೋಸ್ ಮಾಡಿದ್ರೆ ಮತ್ತೆ ಭಾರತಕ್ಕೆ ಬ್ರಿಟನ್ನ ಬಳಿ ಈ ವಜ್ರವನ್ನ ಹಿಂದೆ ಕೇಳಲು ಆಗುವುದಿಲ್ಲ. ಕೊನೆಯದಾಗಿ ಈ ಕೊಹಿನೂರ್ ಭಾರತಕ್ಕೆ ವಾಪಸ್ ಆಗ್ಬೇಕಾ ಬೇಡ್ವಾ ಅನ್ನೋದು. ಸ್ನೇಹಿತರೆ, ಕೊಹಿನೂರ್ ಮೇಲೆ ಬರೀ ಭಾರತ ಅಲ್ಲ, ಜೊತೆಗೆ ನಮ್ಮ ನೆರೆಯ ರಾಷ್ಟ್ರಗಳ ಕಣ್ಣು ಇದೆ. ಒಂದು ವೇಳೆ ಕೊಹಿನೂರ್ ಭಾರತಕ್ಕೆ ಬಂದ್ರೂ ಈ ಅಫ್ಘಾನಿಸ್ತಾನ ಸುಮ್ಮನೆ ಕೂತ್ಕೋಬಹುದು, ಆದ್ರೆ ಈ ಪಾಕಿಸ್ತಾನ ಇದೆಯಲ್ಲ, ಅವರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಈಗ ಬರೀ ಕಾಶ್ಮೀರಕ್ಕಾಗಿ ಹೋರಾಡ್ತಾ ಇರೋ ಅವರು ಮುಂದೆ ಈ ಕೊಹಿನೂರ್ಗೋಸ್ಕರನೂ ಭಾರತದ ಮೇಲೆ ಹೋರಾಡಲೂಬಹುದು. ಇದಕ್ಕಾಗಿ ಇನ್ನಷ್ಟು ಉಗ್ರರನ್ನ ಭಾರತ ಒಳಗೆ ಕಳಿಸಲೂಬಹುದು. ಕೊಹಿನೂರ್ ವಾಪಸ್ ಬಂದ್ರೆ ಭಾರತಕ್ಕೆ ತಲೆನೋವುಗಳೇ ಜಾಸ್ತಿ, ಅದಕ್ಕಾಗಿ ನಮ್ಮ ಸರ್ಕಾರ ಇದರ ಬಗ್ಗೆ ಅಷ್ಟೊಂದು ಗಮನ ಕೊಡದೇ ಇರೋದು. ಕೊಹಿನೂರ್ ಭಾರತದ ಗರಿಮೆ ಹಿರಿಮೆ ಅಂತ ಹೇಳ್ತಾ ಇರೋರಿಗೆ ಹೇಳೋದೇನಂದ್ರೆ, ಅಂದಿನ ಭಾರತಕ್ಕೂ ಮತ್ತು ಇಂದಿನ ಭಾರತಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ದೇಶದ ಘನತೆಯನ್ನ ಬರೀ ಒಂದು ಕಲ್ಲಿನಿಂದ ಅಳೆಯೋದು ಸೂಕ್ತವಲ್ಲ. ದೇಶದ ಘನತೆ ಏನಿದ್ರು ದೇಶದ ಪ್ರಗತಿಯಿಂದ ತೋರಿಸಬೇಕು, ಭಾರತೀಯರಾದ ನಾವು ನಮ್ಮ ಕೆಲಸದಿಂದ ತೋರಿಸಬೇಕು. ಅಷ್ಟಕ್ಕೂ ಈ ಐತಿಹಾಸಿಕ ವಸ್ತುಗಳನ್ನ ತೋರಿಸಿ ದೇಶದ ಘನತೆಯನ್ನ ತೋರಿಸಬೇಕಂದ್ರೆ ನಮ್ಮಲ್ಲಿ ಏನು ಕಮ್ಮಿ ವಿಷಯಗಳಿವೆ? ಗರಿಮೆಯಲ್ಲಿ ಕೊಹಿನೂರ್ಗಿಂತಲೂ ಹಿರಿಯದಾದ ಭಾರತದಿಂದ ಯಾರೂ ತಗೊಂಡೋದಲು ಸಾಧ್ಯವಾಗದ ಹೆಮ್ಮೆಯ ವಿಷಯಗಳು ಇನ್ನೂ ನಮ್ಮ ಬಳಿ ಇವೆ. ಅಷ್ಟಕ್ಕೂ ಈ ಕೊಹಿನೂರ್ ವಜ್ರವನ್ನ ಒಂದು ಶಾಪಿತ ವಜ್ರ ಅಂತ ಹೇಳ್ತಾರೆ. ಇದು ಯಾರ ಬಳಿ ಇರುತ್ತೋ ಅವರಿಗೆ ಉಳಿತಾಗೋದಿಲ್ವಂತೆ. ಇಡೀ ಪ್ರಪಂಚದ ದೇಶಗಳನ್ನೇ ಗುಲಾಮಗಿರಿಗೆ ತಳ್ಳಿ ತನ್ನದು ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಬೀಗುತ್ತಿದ್ದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಮಸ್ಯೆಗಳು ಶುರುವಾಗಿದ್ದು ಈ ಕೊಹಿನೂರ್ ಅನ್ನು ಕೊಂಡು ಹೋದ ನಂತರನೇ. ಬ್ರಿಟನ್ನಿನ ಕುಸಿಯುತ್ತಿರುವ ಆರ್ಥಿಕತೆಗೆ ಕೊಹಿನೂರ್ನ ಶಾಪನೇ ಕಾರಣ ಎಂದು ಕೆಲವರು ನುಡಿಯುವವರು ಇದ್ದಾರೆ. ಅದು ನಿಜಾನೋ ಕಾಕತಾಳಿಯನೋ ದೇವ್ರೇ ಬಲ್ಲ. ಈಗಷ್ಟೇ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವ ಭಾರತಕ್ಕೆ ಈ ಕೊಹಿನೂರ್ ಅನ್ನ ವಾಪಸ್ ತಂದು ಇನ್ನಷ್ಟು ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಬೇಕಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮತ್ತು ಮಾಹಿತಿ ಇಷ್ಟವಾದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಜೊತೆ ಗಂಟೆ ಗುರುತನ್ನು ಒತ್ತಿದಿರೋ ಇಲ್ವೋ ಒಂದು ಖಾತ್ರಿಪಡಿಸಿಕೊಳ್ಳಿ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.